ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ, ಬಲಿಯಾಯಿತೆ ಬಲಿಯಾಯಿತೇನು ಆಗಲ್ಲ ಅಯ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಅಣ್ಣಾ ಅಣ್ಣನಿಗೆ ಏನಾಯ್ತು? ಆನಂದ್ ಅವ್ರೆ, ನಿಮ್ಮ ಅಣ್ಣಂಗೆ ಏನಾಯ್ತು? ಅತ್ತಿಗೆ ಅಣ್ಣ ಏನಾಯ್ತು? ಅತ್ತಿಗೆ ಅತ್ತಿಗೆ, ಅಣ್ಣನಿಗೆ ಏನಾಗಲ್ಲ, ಹಾಸ್ಪಿಟ್ಲ್ಗೆ ಹೋಗೋಣ. ಅಣ್ಣ ಅಯ್ಯ ಎದ್ದೇಳಿ ಅಯ್ಯ, ಅಣ್ಣನಿಗೆ ಏನು ಆಗಲ್ಲ ಅತ್ತಿಗೆ. ನಿಮ್ಗೇನು ಆಗಲ್ಲ, ನಾನಿದ್ದೀನಿ. ಹಲೋ ಮೇಡಮ್. ಏಯ್ ಸತ್ಲ, ಅವಳು ಮಹಾಲಕ್ಷ್ಮಿ ಸತ್ತು ಹೋದ್ಲ? ಕೊಂದ್ಬಿಟ್ರ ಅವಳನ್ನ? ಕೊಂದ್ಬಿಟ್ರ ಅವಳ ಶವನ ಕಾಣಿಸ್ದೇ ಇರೋ ತರ ಮಾಡಿದ್ರ ಇಲ್ವಾ? ಏಯ್ ಹೇಳೋ, ನನ್ ನಿನ್ ಕಾಲ್ಗೋಸ್ಕರ ಕಾತರದಿಂದ ಕಾಯ್ತಾ ಇದ್ದೀನಿ. ಮೇಡಮ್ ಅಲ್ಲಿ ಏನ್ ನಡೀತು ಅಂದ್ರೆ, ಇಷ್ಟು ನಡೀತಮ್ಮ? ಏಯ್ 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 ಏನು ಹೇಳ್ತಿದ್ಯಾ ನೀನು? ನಾನ್ ನಿನ್ಗೆ ಹೇಳಿದ್ದೇನು, ನೀನ್ ಇವಾಗ ಮಾಡಿದ್ದೇನು. ರಾಜನ್ಗೆ ಒಂದ್ ಚಿಕ್ಕ ಗಾಯ ಕೂಡ ಆಗ್ಬಾರ್ದು ಅಂತ ಹೇಳಿದ್ರೆ ರಾಜನ್ ಮೇಲೆ ಅಟ್ಯಾಕ್ ಮಾಡಿದ್ರ? ಅದಲ್ಲಮ್ಮ, ರಾಜ ಅವರು ನಮ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋ ಭಯದಲ್ಲಿ ಹಾಗ ಮಾಡಿದ್ವಿ ಅಮ್ಮ. ಬಾಯ್ ಮುಚ್ಚ ನೀನು, ಕೆಲ್ಸಕ್ ಬರ್ತಿರೋ ದೊಡ್ಡನ್ ಮಕ್ಳೆ. ರಾಜನ್ ಮೇಲೆ ದಾಳಿ ಮಾಡಿದ್ರೆ ಪೊಲೀಸರು ಸುಮ್ನೆ ಇರ್ತಾರ? ನನ್ ಪತ್ಗೆ ಸುತ್ತ ಹಾಕೊಳ್ಳೋ ತರ ಮಾಡಿದ್ರ ಅಮ್ಮ? ಕ್ಷಮಿಸ್ಬಿಡಿ ಅಮ್ಮ. ಏನೋ ಏನೋ ನಿನ್ನ ಕ್ಷಮಿಸೋದು? ಹತ್ರ ಇದ್ದಿದ್ರೆ ನಾನೇ ನಿನ್ನ ಸಾಯಿಸ್ತಿದ್ದೆ. ಅದಲ್ಲಮ್ಮ, ತಪ್ಪಾಗೋಯ್ತಮ್ಮ. ಏಯ್ ಏಯ್ ಮೊದ್ಲು ನೀವ್ ಅಲ್ಲಿಂದ ಯಾರಿಗೂ ಕಾಣಿಸ್ದೆ ಇರೋ ತರ ತಪ್ಪಿಸ್ಕೊಳ್ಳಿ. ಆಯ್ತಮ್ಮ, ಹೋಗ್ತೀವಮ್ಮ. ನನ್ ಪ್ಲಾನ್ ಪೂರ್ತಿ ತಲೆ ಕೆಳಗಾಗೋಯ್ತು. ಖಂಡಿತವಾಗ್ಲೂ ನಾನು ಸಿಕ್ಕಾಕೊಂಡಾಗೆ ಈಗ ನಾನು ಹೇಗೆ ತಪ್ಪಿಸ್ಕೊಳ್ಳಿ ಇದರಿಂದ? ಮೊದಲು ಆಚೆ ಹೋಗಿ ನೋಡ್ತೀನಿ. ಡಾಕ್ಟರ್, 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 ಕಣ್ ತೆಗಿರಿ ಅಯ್ಯ, ಹಾಸ್ಪಿಟ್ಲಿಗೆ ತಂದ್ರಿ ಅಯ್ಯ. ನಿಮ್ಗೇನು ಆಗಲ್ಲ,
ನಾನಿದ್ದೇನೆ ನಿಮ್ಗೆ. ಅಯ್ಯ ಏನೂ ಆಗಲ್ಲ ಅಯ್ಯ ನಿಮ್ಗೆ. ನಾವು ಬಂದ್ವಿ, ಹಾಸ್ಪಿಟ್ಲಿಗೆ ಬಂದ್ವಿ, ನೀವು ಹುಷಾರಾಗಿರ್ತೀರ. ಅಯ್ಯೋ ನೀವಿಲ್ಲೇ ಇರಿ. ಡಾಕ್ಟರ್ ಸಾಹೇಬ್ರೆ, ನನ್ನ ದೇವರನ್ನ ಕಾಪಾಡಿ ಡಾಕ್ಟರ್ ಸಾಹೇಬ್ರೆ. ನಿಮ್ಮ ಕೈ ಮುಗಿತೀನಿ, ಅವ್ರಿಗೇನಾದ್ರೂ ಆದ್ರೆ ನಾನ್ ಬದುಕಿರಲ್ಲ, ನಿಮ್ ಕಾಲಿಗೆ ಬೀಳ್ತೀನಿ. ಅವ್ರಿಗೆ ಜೀವದಾನ ಮಾಡಿ ಡಾಕ್ಟರ್. ರಾಜ್ ಬಹದ್ದೂರ್ ಅವರು ನಿಮಗೆ ಗಂಡ ಆದ್ರೆ ನಮ್ಮಂತ ಎಷ್ಟೋ ಜನಕ್ಕೆ ದೇವ್ರ ಸಮಾನ. ನಮ್ಮ ಅವ್ರನ್ನ ಕಾಪಾಡೋ ಜವಾಬ್ದಾರಿ ನಮಗೂ ಇದೆ. ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನೀವು ಧೈರ್ಯವಾಗಿರಿ. ಆದಾಗ್ಲಿಂದನು ಇವಾಗಿನವರೆಗೂ ನೀವು ಬಿಕ್ಕಿ ಬಿಕ್ಕಿ ಅಳ್ತಾನೆ ಇದ್ದೀರ. ಅಣ್ಣನ್ಗೆ ಏನಾಗುತ್ತೋ ಅಂತ ತುಂಬಾ ರೋದನೆ ಪಡ್ತಾ ಇದ್ದೀರ. ನಿಮ್ ಸಂಕಟನ ನೋಡ್ತಾ ಇದ್ರೆ ನನ್ನ ಕೈಯಲ್ಲಿ ನೋಡ್ಕೊಂಡು ತಡ್ಕೊಳಕ್ ಆಗ್ತಿಲ್ಲ ಅತ್ತಿಗೆ. ನೀವು ಹೀಗೆ ನೋವು ಪಡ್ತಾ ಇದ್ರೆ ನಿಮ್ಗೆ ಏನಾಗುತ್ತೋ ಅಂತ ಭಯ ಆಗ್ತದೆ ಅತ್ತಿಗೆ. ದಯಮಾಡಿ ನೀವು ಒಳಗೆ ನಿಲ್ಸಿ ಅತ್ತಿಗೆ, ಪ್ಲೀಸ್. ನನ್ನ ದೇವ್ರು ಅಲ್ಲಿ ಪ್ರಾಣ ಜೊತೆ ಹೋರಾಡ್ತಿದ್ರೆ ನನ್ನ ಪ್ರಾಣ ಹೇಗೆ ತಡ್ಕೊಳುತ್ತೆ ಆನಂದ್ ಅವ್ರೆ? ಹಲೋ ಅಪ್ಪಾಜಿ. ಅಪ್ಪಾಜಿ. ಆನಂದ್ ಏನಾಯ್ತು? ಅಯ್ಯೋ ಯಾಕೆ ಅಳ್ತಾ ಇದೀಯಾ ಅಪ್ಪಾಜಿ? ನಿಮ್ಗೆ ಹೇಗೆ ಹೇಳಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಹೇಳಿದ್ರೆ ನೀವು ತಡ್ಕೊಳಲ್ಲ ಅಂತ ನನಗೆ ಭಯ ಆಗ್ತಿದೆ. ಆನಂದ ಏನಾಯ್ತು? ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀವು ಹೆದರ್ಕೊಳ್ದೇನೆ ಸ್ವಲ್ಪ ಧೈರ್ಯ ತಗೊಂಡು ನನ್ನ ಮಾತು ಕೇಳಿ.
ನಿನ್ಗೆ ಚುಚ್ಚಿಬಿಟ್ರು. ರಾಜಬಹದ್ದೂರ್ ಅಪ್ಪಾಜಿ, ಅಪ್ಪಾಜಿ, ಅಪ್ಪಾಜಿ.